ನಾವು ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸ್ತಾನೇ ಇದೀವಿ. ಇದು ಸರ್ಕಾರಿ ಆಸ್ಪತ್ರೆ ಆಗಿರುತ್ತೆ, ಆದ್ರೆ ವೈದ್ಯರು ಇಲ್ಲ, ಸೂಕ್ತ ಚಿಕಿತ್ಸೆ ಇಲ್ಲ ಅನ್ನೋದು ಕೂಡ ಮತ್ತೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಕುರಿತಂತೆ ಬ್ರೇಕಿಂಗ್ ನ್ಯೂಸ್. ಅಧಿಕಾರಿಗಳೇ, ಈ ಸ್ಟೋರಿ ನೀವು ನೋಡಲೇಬೇಕಾಗಿರುತ್ತೆ. ಯಾಕಂದ್ರೆ ಇದು ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಗೆ ಬೇಕಾದ ಸೂಕ್ತ ಚಿಕಿತ್ಸೆ ಇಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಆರೋಪಗಳ ಮೇಲೆ ಆರೋಪ ನಾವು ಕೇಳ್ತಾನೆ ಇದೀವಿ. ಇಲ್ಲಿ ದಂತ ವೈದ್ಯರು ಇಲ್ಲ ಅನ್ನೋದು ನಾವು ಈ ಹಿಂದೆ ಕೂಡ ಸುದ್ದಿಯನ್ನ ಬಿತ್ತರಿಸಿದ್ವಿ. ಆದ್ರಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳು ಕೂಡ ಕಾಣಿಸಿಲ್ಲ, ಇದರ ಜೊತೆಯಲ್ಲಿ ಸೂಕ್ತ ಸೌಲಭ್ಯಗಳು ಕೂಡ ಇಲ್ಲ. ಇದು ಕೇವಲ ನಾಮಕಾವಸ್ಥೆಗೆ ಮಾತ್ರ ಇದು ಆಸ್ಪತ್ರೆ ಇದೆಯಾ ಅನ್ನೋದು ಇಲ್ಲಿ ಸಾರ್ವಜನಿಕರ ದೂರಾಗಿದೆ. ಎಮರ್ಜೆನ್ಸಿ ಅಂತ ಏನಾದ್ರೂ ಬಂದ್ರೆ ಇಲ್ಲಿ ಚಿಕಿತ್ಸೆ ವೈದ್ಯರು ಗತಿ ಆಗಲ್ಲ, ನಮ್ಮ ಪಾಲಿಗೆ ದೇವರೇ ಗತಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಆಸ್ಪತ್ರೆಯಲ್ಲಿ ಕಾಣಿಸ್ತಾ ಇದೆ. ಸಾರ್ವಜನಿಕರ ಕೂಗು ಯಾವ ಸರ್ಕಾರಕ್ಕೂ ಕೂಡ ಕೇಳಿಸ್ತಾ ಇಲ್ಲ. ಜೀವದ ಜೊತೆಗೆ ಈ ಆಸ್ಪತ್ರೆಯ ಸಿಬ್ಬಂದಿಗಳು ಆಟ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಆರೋಪ. ಸೀರಿಯಸ್ ಕೇಸ್ ಏನಾದ್ರೂ ಬಂತು ಅಂದ್ರೆ ನೇರ ಶವಾಗಾರಕ್ಕೆ ಹೋಗೋದು ಗ್ಯಾರಂಟಿನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಏನಾದ್ರೂ ಎಮರ್ಜೆನ್ಸಿ ಕೇಸ್ ಅಂತ ಬಂದಾಗ ಸರ್ಕಾರಿ ಆಸ್ಪತ್ರೆ ಅಂತ ಎಷ್ಟೋ ಜನ ಹೋಗ್ತಾ ಇರ್ತಾರೆ. ಈಗೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತವಾದಂತಹ ಚಿಕಿತ್ಸೆ, ಒಳ್ಳೆ ರೀತಿಯ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಏನು ನಂಬಿರ್ತೀವಿ ನಾವು, ಆದ್ರೆ ಈ ನಂಬಿಕೆಗೆ ಇಲ್ಲಿ ದ್ರೋಹ ಬಗದಂಗೆ ಆಗ್ತಾ ಇದೆ ಅನ್ನುವಂಥದ್ದು ಆರೋಪ. ಏನಾದ್ರೂ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಏನಾದ್ರೂ ಇತ್ತು ಅಂತಂದ್ರೆ ನೀವು ಎಮರ್ಜೆನ್ಸಿ ಆಗಿ ಮೈಸೂರಿಗೆ ಹೋಗ್ಬೇಕು, ಅಲ್ಲಿ ನಿಮ್ಗೆ ಚಿಕಿತ್ಸೆ ಸಿಗುತ್ತೆ ಅಂತ ಸಿಬ್ಬಂದಿಗಳು ಹೇಳ್ತಾ ಇರೋದು. ಇದು ಗುಂಡ್ಲುಪೇಟೆಯ ಜಡತ್ವ ಬಿಡದ ಸರ್ಕಾರಿ ಆಸ್ಪತ್ರೆಯ ಕರ್ಮ ಕಾಂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ವೈದ್ಯರಿಗೆ ಇಲ್ಲಿ ಚಿಕಿತ್ಸೆ ಕೂಡ ಇಲ್ಲ. ಅಂದ್ರೆ ಯಾವ ಸಮಸ್ಯೆಗೆ ಯಾವ ವೈದ್ಯರು ಬೇಕು ಅನ್ನೋದು ಕೂಡ ಇಲ್ಲಿ ಸರಿಯಾಗಿ ಇಲ್ಲ. ಈಗ ದಂತ ವೈದ್ಯರು ಇಲ್ಲ ಅಲ್ಲಿ ಅಂತ ನಾವು ಈಗಾಗಲೇ ಸುದ್ದಿಯನ್ನ ಮಾಡಿದ್ವಿ, ಆದ್ರೆ ಇದಕ್ಕೆ ಯಾವ ರೀತಿಯಾಗಿ ಇಲ್ಲಿ ಬದಲಾವಣೆಗಳು ಕೂಡ ಕಂಡಿಲ್ಲ. ವೈದ್ಯರ ಅಭ್ಯತೆಯಿಂದ ಸರುಗಿ ಹೋಗ್ತಾ ಇದೆ ಆಸ್ಪತ್ರೆಗೆ. ಇಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಯಾವಾಗ ಸಿಗುತ್ತೆ ಅನ್ನೋದು ಇಲ್ಲಿ ಪರಿಣಿತ ವೈದ್ಯರ ಅಲಭ್ಯತೆ ಇದೆ. ಇಲ್ಲಿ ಅಪಘಾತದಲ್ಲಿ ಪೆಟ್ಟಾದವರಿಗೆ ಇಲ್ಲಿ ಚಿಕಿತ್ಸೆ ಮಾತ್ರ ಇಲ್ವೇ ಇಲ್ಲ. ನಾವು ಕನಸು ಕಾಣ್ಬೇಕಷ್ಟೇ ಈ ಆಸ್ಪತ್ರೆಗೆ ಬಂದು ನಮ್ಗೆ ಇಲ್ಲಿ ಚಿಕಿತ್ಸೆ ಸಿಗುತ್ತೆ ಅನ್ನೋದು, ಆದ್ರೆ ಇಲ್ಲಿ ಚಿಕಿತ್ಸೆ ಇಲ್ಲ, ಇಲ್ಲಿ ಆಗೋದು ಇಲ್ಲ ಅಂತ ಹೇಳಿ ಬೇರೆ ಕಡೆಗೆ ರೆಫರ್ ಮಾಡಿ ಕಳಿಸ್ತಾರಂತೆ. ಯಾಕೆ ಇದು ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಚಿಕಿತ್ಸೆ ಸಿಗ್ಬೇಕು, ಆದ್ರೆ ಬೇರೆ ಕಡೆಗೆ ಯಾಕೆ ರೆಫರ್ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಕಾಣಿಸ್ತಾ ಇದೆ. ಈ ಕುರಿತಂತೆ ಅಲ್ಲಿ ಸ್ಥಳೀಯರು ಕೂಡ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಈ ಗುಂಡ್ಲುಪೇಟೆ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಸಡನ್ ಆಗಿ ಆಕ್ಸಿಡೆಂಟ್ ಆದ್ರೆ ಯಾವುದು ವ್ಯವಸ್ಥೆ ಇಲ್ಲ. ಸಡನ್ಲಿ ಹೋದಾಗ ಮೈಸೂರಿಗೆ ಹೋಗಿ ಅಂತಾರ, ಇಲ್ಲಿ ಆದ ವ್ಯವಸ್ಥೆಗಳು ಯಾವುದೂ ಇಲ್ಲ. ಆಂಬುಲೆನ್ಸ್ ಜಲ್ದಿ ಬರಲ್ಲ, ವೆಂಟಿಲೇಟರ್ ಇಲ್ಲ, ಒಳಗಡೆ ಯಾವುದೇ ವ್ಯವಸ್ಥೆಗಳು ಇಲ್ಲ. ಗುಂಡ್ಲುಪೇಟೆಯಲ್ಲಿ ಹೆಸರಿಗೆ ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲು ದೊಡ್ಡದಾಗಿದೆ, ಆಮೇಲೆ ಯಾರು ಡಾಕ್ಟರ್ಗಳು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ಲ. ಅಲ್ಲಿ ಕೇಳಿದ್ರೆ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತಾರ. ಇದಕ್ಕೆ ಪ್ರತಿಫಲ ಏನು ಅಂತ ಗೊತ್ತಾಯ್ತಾ ಇಲ್ಲ. ಹೆಸರಿಗೆ ಹಾಸ್ಪಿಟ್ಲು ದೊಡ್ಡದಾಗಿದೆ, ಇದ್ರ ಬಗ್ಗೆ ಯಾರು ಕೇಳ್ತಾ ಇಲ್ಲ, ಅಧಿಕಾರಿಗಳು ಕೇಳ್ತಾ ಇಲ್ಲ, ರಾಜಕೀಯದವ್ರು ಕೇಳ್ತಾ, ಇದ್ರ ಬಗ್ಗೆ ಯಾರು ಕ್ರಮ ತಕ್ಕತ್ತಾರ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಸರ್. ನಮ್ಮ ಸ್ನೇಹಿತರ ತಂದೆ ಹೇಗೆ ಹಂಗಾಯ್ತು, ಹೋಗಿ ತಗೊಂಬಂದ್ರೆ ಗುಂಡ್ಲುಪೇಟೆಗೆ, ಅಲ್ಲಿ ಏನು ಇಲ್ಲ, ವ್ಯವಸ್ಥೆನೇ ಇಲ್ಲ. ಒಂದು ನಾರ್ಮಲ್ ಆಕ್ಸಿಡೆಂಟ್ಗೆ ವ್ಯವಸ್ಥೆ ಇಲ್ಲ ಅಂದ್ಮೇಲೆ ದೊಡ್ಡ ದೊಡ್ಡವಾದಾಗ ಇನ್ನೂ ಏನೇನು ಕಥ. ಇದ್ರ ಬಗ್ಗೆ ಯಾರು ಕೇಳ್ತಾರೆ? ನಮ್ಮ ಗುಂಡ್ಲುಪೇಟೆ ಶಾಸಕರು ಕೇಳಲ್ಲ, ಈಗ ಹಾಲಿ ಶಾಸಕರು ಕೇಳಲ್ಲ, ಮಾಜಿ ಶಾಸಕರು ಕೇಳಲ್ಲ, ಅವರು ಆರಾಮಾಗಿ ಮನೇಲಿ ಇರ್ತಾರೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು. ಯಾರು ಮಾತಾಡೋದು ಇದ್ರ ಬಗ್ಗೆ? ಇದ್ರ ಬಗ್ಗೆ ಸ್ವಲ್ಪ ಯಾರು ಥಿಂಕ್ ಮಾಡಿ, ಜನಗಳು ಇದನ್ನ ನೋಡಿ ಸ್ವಲ್ಪ ಹೇಳಿ, ಅಲ್ಲಿ ಹಾಸ್ಪಿಟಲ್ ನುಗ್ಗಿ ಕ್ರಮ ತಕೊಳ್ಳಿ. ಎಲ್ಲ ಜನಗಳು ನಾವು ಹಾಕಿ ಓಟ್ ಹಾಕಿ ಗೆಲ್ಸಿದೀವಿ, ನಾವು ಮಾಡಿದೀವಿ, ನಮಗೆ ಇಲ್ಲ ಅಂದ್ಮೇಲೆ ಬಂದು ಮಾಡಲ್ಲ ಅಂದ್ಮೇಲೆ ನಮ್ಗೇನಕ್ಕೆ ಹಾಸ್ಪಿಟ್ಲ್ ಇರು? ಇದ್ರ ಬಗ್ಗೆ ಒಂದು ಒಳ್ಳೆತನ ನೋಡಿ, ಜನಗಳು ಬುದ್ಧಿ ಕಲ್ತ್ಕೊಂಡು ಇದ್ರ ಬಗ್ಗೆ ಕ್ರಮ ತಕೊಳ್ಳಿ. ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ದುರ್ವ್ಯವಸ್ಥೆ ಇರೋದ್ರಿಂದ
ಈ ನಮ್ಮ ಗುಂಡ್ಲುಪೇಟೆ ಗ್ರಾಮದ ಹಾಸ್ಪಿಟ್ಲ್ ಇರೋದ್ರಿಂದ ವೈದ್ಯರು ಸರಿಯಾಗಿ ಸಹಕಾಲಕ್ಕೆ ಬರುತ್ತಿಲ್ಲ, ಮತ್ತೆ ಆಂಬುಲೆನ್ಸ್ಗಳ ವ್ಯವಸ್ಥೆ ಇಲ್ಲ. ತುರ್ತು ಸಭೆ ಬಂದಾಗ, ತುರ್ತು ಅಂದಾಗ ಮೈಸೂರಿಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂತ ಮೈಸೂರಿಗೆ ಅಫೇರ್ ಮಾಡ್ತಾರೆ. ಮೈಸೂರು 60 ಕಿಲೋಮೀಟರ್ ಆಗುತ್ತೆ, ಒಂದು ವ್ಯವಸ್ಥೆ ಇಲ್ಲ. ಆಂಬುಲೆನ್ಸ್ ಕೈ ಇಟ್ಕೊಳ್ಳೋಕಂತೂ ಜಾಗ ಇಲ್ಲ, ಬಹಳ ತೊಂದರೆ ಆಗಿದೆ. ಮತ್ತೆ ವೈದ್ಯರುಗಳು ಕರೆಕ್ಟ್ ಆದ ಟೈಮ್ಗೆ ವೈದ್ಯರುಗಳು ಬರ್ತಾ ಇಲ್ಲ, ಯಾವಾಗ ಹೋದ್ರೂ ವೈದ್ಯರಿಲ್ಲ ಅನ್ನೋ ಸಮಸ್ಯೆ ಇದೆ. ಇಲ್ಲಿ ನರ್ಸ್ಗಳು ಕೇಳಿದಾರೆ, ನರ್ಸ್ಗಳು ಅವ್ರು ಮಾಡ್ತಾರೆ, ನಮ್ಮ ಹತ್ರ ಆಗಲ್ಲ ಅಂದ್ಬಿಟ್ಟು ಎಫ್ ಐ ಆರ್ ಮಾಡ್ಕೊಡ್ತಾರೆ. ಅವರು ನಗರ ಇಲ್ಲಾಂದ್ರೆ ಮೈಸೂರು ಮಾಡ್ಕೊಡ್ತಾರೆ. ಬಹಳ ಹಾಲಿ ನಮ್ಮ ಶಾಸಕರು ಇದ್ದಾರೆ, ಇದ್ರ ಗಮನ ಹರಿಸ್ಬೇಕು. ನಮ್ಮ ಗುಡಿಪಟ್ಟಿ ಶಾಸಕರು ಹಾಸ್ಪಿಟಲ್ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಈಗ ಆಸ್ಪತ್ರೆ ಅವರು ಇಲ್ಲಿ ಹೇಳೋದು, ಬೇರೆ ಕಡೆಗೆ ರೆಫರ್ ಮಾಡಿ ಕಳಿಸ್ತಾರಲ್ಲ, ಮಾರ್ಗ ಮಧ್ಯ ಏನಾದ್ರೂ ಪೇಷಂಟ್ ಗೆ ಸೀರಿಯಸ್ ಆಯ್ತು ಅಂತಂದ್ರೆ ಪ್ರಾಣ ಪಕ್ಷಿಯೇ ಹಾರಿ ಹೋಗ್ಬಿಟ್ಟಿರುತ್ತೆ. ಆದ್ರೆ ಇದ್ಯಾವುದು ಕೂಡ ಲೆಕ್ಕಕ್ಕೆ ಇಲ್ಲ ಈ ಆಸ್ಪತ್ರೆ ಅವರಿಗೆ. ಹಾಗೆ ಇದರ ಜೊತೆಗೆ ಅಲ್ಲಿ ಗಡಿ ಭಾಗದ ಆಸ್ಪತ್ರೆ ಆದ್ರೂ ಕೂಡ ವೆಂಟಿಲೇಟರ್ ವ್ಯವಸ್ಥೆ ಇಲ್ಲ, ಸರಿಯಾಗಿ ಆಂಬುಲೆನ್ಸ್ ಗಳ ವ್ಯವಸ್ಥೆ ಇಲ್ಲ. ಮೈಸೂರಿನ ಮಾರ್ಗ ಮಧ್ಯೆ ವ್ಯಕ್ತಿಯೊಬ್ರು ಉಸಿರು ಚೆಲ್ಲಿದ್ರು ಕೂಡ ಲೆಕ್ಕಕ್ಕಿಲ್ಲದಂತ ಆಗ್ತಾ ಇದೆ. ಏನು ಕತೆ ಅನ್ನೋದು ಇಲ್ಲಿ ಕೇಳ್ತಾ ಇದ್ದಾರೆ ಸಾರ್ವಜನಿಕರು. ಇಷ್ಟಾದ್ರೂ ಕೂಡ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ, ಒಂದಷ್ಟು ಕೂಡ ಈ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಏನೆಲ್ಲ ವ್ಯವಸ್ಥೆ ಆಗ್ಬೇಕಾಗಿದೆ ಅದು ಯಾವುದು ಕೂಡ ಇಲ್ಲಿ ಲೆಕ್ಕಕ್ಕಿಟ್ಕೊಳ್ತಾ ಇಲ್ಲ. ವೆಂಟಿಲೇಟರ್ ವ್ಯವಸ್ಥೆ ಮಾಡಿಕೊಡಿ ಅಂತ ಅಂದ್ರೂ ಕೂಡ ಯೂಸೇ ಆಗ್ತಾ ಇಲ್ಲ, ಅಲ್ಲಿ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ ಅಲ್ಲಿ. ಯಾಕಂದ್ರೆ ಅವರ ಮನೆಯ ಜನರು ಇದ್ದಾರ ಹೇಗೆ, ಬೇರೆಯವ್ರಿಗೆ ಏನಾದ್ರೂ ಆಯ್ತು ನಮ್ಗೇನು ಅನ್ನುವಂತಹ ಜಿಲ್ಲಾಡಳಿತ ಇಲ್ಲಿ ಇದೆ. ಆದಷ್ಟು ಬೇಗ ಈ ಆಸ್ಪತ್ರೆಗೆ ಒಂದು ಕಡೆಯಿಂದ ಸುಧಾರಣೆಗೆ ಬರಲೇಬೇಕಾಗತ್ತೆ ಅಂತ ಪಟ್ಟು ಹಿಡಿತಾ ಇದ್ದಾರೆ ಸಾರ್ವಜನಿಕರು. ಸರ್ಕಾರದ ನಡೆಗೆ ಸಾರ್ವಜನಿಕರು ಕೂಡ ಇಲ್ಲಿ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅಲ್ಲಲ್ಲಿ ಬೇರೆ ಬೇರೆ ಕಡೆಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ, ಅದನ್ನ ಮಾಡ್ಕೊಡ್ತೀವಿ ಅಂತ ಎಲ್ಲ ಹೇಳ್ತಾರೆ ಸರ್ಕಾರದವರು. ಆದ್ರೆ ಇದು ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ಮೇಲೆ ಏನ್ ಆಗ್ತಾ ಇದೆ ಈ ಆಸ್ಪತ್ರೆಯಲ್ಲಿ, ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ, ಆರೋಗ್ಯ ಸಚಿವರ ಗಮನಕ್ಕೆ ಈ ಆಸ್ಪತ್ರೆಯ ಸ್ಥಿತಿಗತಿಗಳು ಗಮನಕ್ಕೆ ಬರ್ತಾ ಇದೆಯಾ ಇಲ್ವಾ? ಕಣ್ಮುಚ್ಚಿ ಕೂತಿದೆ ಇಲ್ಲಿನ ಜಿಲ್ಲಾಡಳಿತ. ಆದ್ರೆ ನಿಮ್ಮವರೆಗೂ ಇಂತಹ ವಿಚಾರಗಳು ಬಂದಿರುತ್ತೆ, ಆದ್ರೆ ಯಾಕೆ ನೀವು ಒಮ್ಮೆ ಇಲ್ಲಿ ಭೇಟಿ ಕೊಡಬಾರದು? ಇಲ್ಲಿ ಏನ್ ವ್ಯವಸ್ಥೆ ಆಗ್ತಾ ಇದೆ, ಸಿಬ್ಬಂದಿಗಳ ಕೊರತೆ ಏನಿದೆ, ವೈದ್ಯರ ಕೊರತೆ ಏನಿದೆ, ಹಾಗೆ ಸೂಕ್ತವಾದಂತಹ ಚಿಕಿತ್ಸೆ ಇಲ್ಲಿ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದು ಕೂಡ ಪ್ರತಿಯೊಂದನ್ನು ಕೂಡ ನೀವು ವಿವರವಾಗಿ ಎಳೆ ಎಳೆಯಾಗಿ ಮಾಹಿತಿಯನ್ನ ಕಲೆ ಹಾಕಬೇಕಾದಂತಹ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧವಾಗಿ. ಜೊತೆಗೆ ಜಿಲ್ಲಾಡಳಿತಕ್ಕೂ ಕೂಡ ಇಲ್ಲಿ ಹಿಡಿಶಾಪ ಹಾಕ್ತಾ ಇದ್ದಾರೆ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈ ಹಿಂದೆನೂ ಕೂಡ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ವೈದ್ಯರು ಸಿಗಲ್ಲ, ಹಾಗೆ ಸೂಕ್ತ ಚಿಕಿತ್ಸೆ ಇಲ್ಲ ಅನ್ನುವಂಥದ್ದು ಸುದ್ದಿಯನ್ನ ಬಿತ್ತರಿಸಿದ್ವಿ, ಆದ್ರೆ ಇಲ್ಲಿ ಪ್ರಯೋಜನ ಆಗದೆ ಇರೋದಾಗಿ ಕಾಣಿಸ್ತಾ ಇದೆ. ಏನಿದೆ ಸದ್ಯದ ಪರಿಸ್ಥಿತಿಯಲ್ಲಿ? ಗುಂಡ್ಲುಪೇಟೆ ತಾಲೂಕಿನ ಗಡಿ ಭಾಗದ ಒಂದು ಆಸ್ಪತ್ರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇದು ಸರ್ಕಾರಿ ಆಸ್ಪತ್ರೆ, ಇದು ಬಡ ಜನರ ನೆರವಿಗಾಗಿ ಅಂತಾನೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ವ್ಯಯಿಸಿ ಇಲ್ಲಿ ಸೌಲಭ್ಯವನ್ನು ಮಾಡ್ಕೊಳ್ಳೋಕೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಏನು ಎಮರ್ಜೆನ್ಸಿ ಅಂತ ಯಾವ್ದಾದ್ರು ಪೇಷಂಟ್ ಇಲ್ಲಿ ಬಂದ್ರೆ ಅಲ್ಲಿ ಯಾವ್ದೇ ರೀತಿಯಾದ ಸೂಕ್ತ ಚಿಕಿತ್ಸೆ ಸಿಗೋದಿಲ್ಲ. ಎಮರ್ಜೆನ್ಸಿ ಅಂತ ಬಂದ್ರೆ ಈಗ ಮೊನ್ನೆ ಅಷ್ಟೇ ಒಂದು ಮಾಡ್ರಹಳ್ಳಿ ಗ್ರಾಮದ ಹತ್ರ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಂತ ಆ ವ್ಯಕ್ತಿಯನ್ನ ನಾವು ಆಸ್ಪತ್ರೆ ಕರ್ಕೊಂಡು ಬರ್ತೀವಿ. ಆಸ್ಪತ್ರೆ ಕರ್ಕೊಂಡು ಬಂದಾಗ ಅಲ್ಲಿ ಅವರನ್ನ ಅಟ್ಲೀಸ್ಟ್ ನೋಡೋದಕ್ಕೂ ಕೂಡ ಅಲ್ಲಿ ಪಿಜಿಸಿ ಏನ್ ಇರೋದಿಲ್ಲ. ಯಾರೋ ಒಬ್ರು ಬಂದು ಅರವಳಿಕೆ ತಜ್ಞರು ಬಂದು ಅವರನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅವರು ಆಲ್ರೆಡಿ ಕೋಮಾದಲ್ಲಿ ಇರೋದ್ರಿಂದ ನೀವು ಮೈಸೂರಿಗೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಸ್ಮಿತ ಅಲ್ಲಿ ಮೈಸೂರಿಗೆ ಕರ್ಕೊಂಡೋಗಿ ಅಂತ ಇವರು ರೆಫರ್ ಮಾಡದಂತ ವೇಳೆ ಅವ್ರನ್ನ ಆಂಬುಲೆನ್ಸ್ ಮೂಲಕ ಆಕ್ಸಿಜನ್ ಕೊಟ್ಕೊಂಡು ಹೋಗೋಣ ಅಂತಂದ್ರೆ ಇಲ್ಲಿ ಆಂಬುಲೆನ್ಸ್ ವ್ಯವಸ್ಥೆನೂ ಇಲ್ಲ. ಇರೋ ಆಂಬುಲೆನ್ಸ್ ಗಳು ಕೆಟ್ಟು ಮೂಲೆ ಸೇರಿದವೆ ಸ್ಮಿತ. ಆದ್ರೆ ಈ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳು ಆಂಬುಲೆನ್ಸ್ ಅನ್ನ ದುರಸ್ತಿಗೊಳಿಸುವಂತ ಕೆಲಸಕ್ಕೂ ಮುಂದಾಗಿಲ್ಲ. ಇದರಿಂದ ಏನು ಈಗ ಮತ್ತೊಂದು ಆಂಬುಲೆನ್ಸ್ ಬರೋ ತನಕ ಅಲ್ಲಿ ಅವರು ಸೀರಿಯಸ್ ಕಂಡೀಷನ್ಸ್ ಇದ್ರು ಸಹ ಅಲ್ಲಿ ಮತ್ತೊಂದು ಆಂಬುಲೆನ್ಸ್ ಬರೋ ತನಕ ಅಲ್ಲಿ ಕಾಯ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದಾದ ನಂತರವಾಗಿ ಅವ್ರನ್ನ ನಾವು ಮೈಸೂರಿಗೆ ತಗೊಂಡೋದಂತ ವೇಳೆ ಅವರು ಸುಮಾರು ನಂಜನಗೂಡು ದಾಟಿ ಹೋದಂತ ಅರ್ಧದಲ್ಲಿ ಇನ್ನು ಜೆಎಸ್ಎಸ್ ಆಸ್ಪತ್ರೆ ಅವರು ಇನ್ನು ತಲುಪೇ ಇಲ್ಲ. ಹಾಗಾಗಿ ಅವರು ಆಂಬುಲೆನ್ಸ್ ಒಳಗಡೆನೆ ಒಂದು ಮೃತಪಟ್ಟಿದ್ರು ಸ್ಮಿತ. ಓಕೆ, ಈಗ ಅಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ ಆಸ್ಪತ್ರೆಯಲ್ಲಿ ಸ್ಮಿತ? ಇಲ್ಲಿ ವೈದ್ಯರ ಕೊರತೆ ಇದೆ. ಈಗ ನೋಡಿ, ನಾವು ಕಳೆದ ವಾರವಷ್ಟೇ ENT ಮತ್ತೆ ದಂತ ವೈದ್ಯರು ಮತ್ತೆ ಪಿಜಿಸಿಎನ್ ವೈದ್ಯರ ಕೊರತೆ ಇದೆ ಅಂತ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಆದ್ರೆ ಇಲ್ಲಿ ರಾತ್ರಿ ವೇಳೆಯಲ್ಲಿ ಆಗ್ಬೋದು, ಹಗಲಿನ ವೇಳೆಯಲ್ಲಿ ಅಪಘಾತಗಳಾದಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದಂತ ಪೇಷಂಟ್ಸ್ ಗಳನ್ನ ನೋಡೋದಿಕ್ಕೆ ಅಲ್ಲಿ ಪಿಜಿಸಿಎನ್ ಇರಲ್ಲ. ಆಕ್ಚುಲಿ ಅವರನ್ನ ನೋಡ್ಬೇಕಾಗುತ್ತೆ ಪಿಜಿಸಿಎನ್ ವೈದ್ಯರಿಗೆ ಮಾತ್ರ, ಅವ್ರಿಗೆ ಏನು ಪೆಟ್ಟಾಗಿದೆ ಅಂತ ಗ್ರಹಿಕೆಯ ಆಸಕ್ತಿ ಇರುತ್ತೆ. ಆದ್ರೆ ಇಲ್ಲಿ
ಆರ್ಕಿಯಾಲಜಿಸ್ಟ್ ಅಂದ್ರೆ ಈಗ ಗೈನೋಕಾಲಜಿಸ್ಟ್ ಇರ್ಬೋದು, ಮತ್ತೆ ಅರವಳಿಕೆ ತಜ್ಞರು ಬಂದು ಅವರನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಒಂದು ಮೊದಲಿಗೆ ಅವ್ರಿಗೆ ಪ್ರಥಮ ಚಿಕಿತ್ಸೆ ಅಂತ ಕೇವಲ ಆಕ್ಸಿಜನ್ ನ ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ. ಆದ್ರೆ ಈ ಆಸ್ಪತ್ರೆಯಲ್ಲಿ ಏನು ಗಡಿ ಭಾಗದ ಸಾರ್ವಜನಿಕರ ಬಹುದಿನಗಳ ಕೂಗು ಏನಂದ್ರೆ ಒಂದು ವೆಂಟಿಲೇಟರ್ ವ್ಯವಸ್ಥೆ, ICU ವ್ಯವಸ್ಥೆ ಬೇಕು ಅಂತ ಎಲ್ಲಾ ಸರ್ಕಾರ ನಮ್ಮನ್ನ ಆಳುವ ಸರ್ಕಾರಗಳನ್ನ ಕೇಳ್ಕೊಂಡೇ ಬರ್ತಾ ಇದಾರೆ. ಆದ್ರೆ ಹಿಂದೆ ಇದ್ದಂತ ಸರ್ಕಾರನೂ ಸಹ ಇಲ್ಲಿ ಒಂದು ವೆಂಟಿಲೇಟರ್ ವ್ಯವಸ್ಥೆ ಮಾಡಲಿಲ್ಲ. ಹಾಲಿ ಏನು ಈಗ ಸರ್ಕಾರ ಇದೆ, ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರನೂ ಸಹ ಇಲ್ಲಿ ವೆಂಟಿಲೇಟರ್ ವ್ಯವಸ್ಥೆನ ಮಾಡ್ತಾ ಇಲ್ಲ. ಇದರಿಂದ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್, ಈಗಾಗಲೇ ಏನು ಈ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರದಲ್ಲಿದೆ, ಅಧಿಕಾರದಲ್ಲಿದ್ದಂತಹ ವೇಳೆಯಲ್ಲಿ ಸರ್ಕಾರದವರು ಅಂತಂದ್ರೆ ಈ ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರು ಹೇಳ್ತಾ ಇದ್ರು, ಎಲ್ಲೇ ಸರ್ಕಾರಿ ಆಸ್ಪತ್ರೆ ಇದ್ರು ಕೂಡ ಸೂಕ್ತ ಆದಂತಹ ಚಿಕಿತ್ಸೆ ಇರುತ್ತೆ, ಹಾಗೆ ವೈದ್ಯರ ಕೊರತೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚಾಗಿ ಉದ್ಭವ ಆಗ್ತಾ ಇದ್ದಾವೆ. ಒಂದು ಕಡೆಗೆ ವೈದ್ಯರ ಸಮಸ್ಯೆ, ಮತ್ತೊಂದು ಕಡೆಗೆ ವೆಂಟಿಲೇಟರ್ ಸಮಸ್ಯೆ. ವೈದ್ಯರಿಲ್ಲ ಅಂತಂದ್ರೆ ಚಿಕಿತ್ಸೆ ಹೇಗ್ ಸಿಗುತ್ತೆ? ಆಂಬ್ಯುಲೆನ್ಸ್ ಕೂಡ ಇರೋದಿಲ್ಲ. ಒಂದಾದ್ಮೇಲೆ ಒಂದು ಇಲ್ಲಿ ತೊಂದರೆಗಳು ಅಂದ್ರೆ ಸಮಸ್ಯೆಗಳು ಈ ಆಸ್ಪತ್ರೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಇದೆಲ್ಲ ಕಂಡಂತಹ ಆರೋಗ್ಯ ಇಲಾಖೆ ಸರ್ಕಾರದವರು ಕಣ್ಮುಚ್ಚಿ ಕೂತಿದ್ದಾರೆ. ಇನ್ನು ಜಿಲ್ಲಾಡಳಿತಕ್ಕೂ ಕೂಡ ಸಾಕಷ್ಟು ಬಾರಿ ಮನವಿಗೆ ತಂದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಇನ್ನು ಇದನ್ನ ಗಮನಿಸಿದ ಸರ್ಕಾರ ಏನಿದೆ, ಈಗಿರುವ ಕಾಂಗ್ರೆಸ್ ಸರ್ಕಾರ, ಆರೋಗ್ಯ ಸಚಿವರು ಕೂಡ ಒಮ್ಮೆ ಭೇಟಿಯನ್ನ ನೀಡಬೇಕು. ಇಲ್ಲಿ ಸರಣಿಯ ಮೇಲೆ ಸರಣಿ ಆರೋಪಗಳು ಇವೆಲ್ಲವನ್ನ ನಿಭಾಯಿಸುವಂತಹ ಕಾರ್ಯ ಆಗಬೇಕಾಗಿದೆ. ಇದನ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ಇವರ ನಡೆಯನ್ನ ಇಲ್ಲಿ ಬದಲಾಯಿಸಿ ಸಾರ್ವಜನಿಕರು ಏನು ಹಿಡಿಶಾಪ ಹಾಕ್ತಾ ಇದ್ದಾರೆ ಅದಕ್ಕೆ ಒಳಗಾಗಬಾರದು, ಸಮಸ್ಯೆ ಕುರಿತಂತೆ ಅನುಕೂಲವನ್ನ ಒದಗಿಸಿಕೊಡಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ.